ಸರ್ ನಮಸ್ಕಾರ ಅಶೋಕ್ನವರೇ. ಹಾ ಸರ್ ನಮಸ್ತೆ ಹೇಳಿ ಸರ್. ಹಾ ಸರ್, ಈಗ ಸುಪ್ರೀಂ ಕೋರ್ಟ್ ನ ತೀರ್ಪು ಕೇಳಿದಿರಾ ನೀವು? ನಿಮಗೆ ನಿಮ್ಮ ಪ್ರತಿಕ್ರಿಯೆ ಏನ್ ಸರ್? ಸರ್ ಈಗ ಸುಪ್ರೀಂ ಕೋರ್ಟ್ ಗೆ ಸರ್ಕಾರ ಪಿಟಿಷನ್ ಹಾಕೊಂಡಿದ್ದೆ ತಪ್ಪು. ಯಾಕೆ ಅಂತಂದ್ರೆ ಇವತ್ತು ಕೋರ್ಟ್ ಆದೇಶಕ್ಕೆ ನಾವು ವಿರುದ್ಧವಾಗಿ ನಡ್ಕೊಳಕ್ ಆಗಲ್ಲ. ಅಂತ ಪರಿಸ್ಥಿತಿಗೆ ನಾವು ಬಂದಿದೀವಿ. ಈಗ ನಮ್ಮ ಸರ್ಕಾರನು ಅಷ್ಟೇ, ಈಗ ಮರುಪರಿಶೀಲನೆ ಅರ್ಜಿ ಹಾಕೋಬೇಕಾಗ್ತದೆ ಇವತ್ತು. ಅದರಿಂದ ಇವತ್ತೇನಿದ್ರು ಸರ್ಕಾರ ಒಂದು ಏನ್ ಅಡಕತ್ರಿ ಕತ್ರಿಯಲ್ಲಿ ಅಡಕೆ ಸಿಕ್ಕಾಕೊಳ್ತದಲ್ಲ, ಆ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದೆ. ಈಗ ಈ ಕಡೆ ಬಿಟ್ರೆ ಜನ ಬಿಡಲ್ಲ, ಆ ಕಡೆ ಬಿಡದೆ ಇದ್ರೆ ಕೋರ್ಟ್ ಬಿಡಲ್ಲ. ಆ ಪರಿಸ್ಥಿತಿಗೆ ಕೋರ್ಟ್ ಇವತ್ತು ನಮ್ಮ ಸರ್ಕಾರ ಬಂದು ನಿಂತಿದೆ. ಅದರಿಂದ ಏನಂತಂದ್ರೆ ಇವತ್ತೇನ್ 15 ದಿವಸ 5 TMC ನೀರ್ ಬಿಟ್ರೆ ಸಂಪೂರ್ಣವಾಗಿ ಕಾವೇರಿ ನೀರೆಲ್ಲ ಒಟ್ಟೋಗುತ್ತೆ ಸರ್. KRS ಅಲ್ಲಿ ಇರೋದೆಲ್ಲ ಒಟ್ಟೋಗುತ್ತೆ. ಅದಕ್ಕೆ ಬಿಡಬಾರ್ದು ಅಂತಾನೆ ನಮ್ಮ ಒತ್ತಾಯ ಸರ್. ಇವತ್ತು ಯಾವುದೇ ಕಾರಣಕ್ಕೂ ನೀರ್ ಬಿಡಬಾರ್ದು. ಮರುಪರಿಶೀಲನೆ ಅರ್ಜಿ ಹಾಕ್ಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ. ಇವಾಗ ಮರುಪರಿಶೀಲನೆ ಅರ್ಜಿ ಹಾಕಿ ವಾಸ್ತು ಅಂಶನ ತಿಳಿ ಹೇಳುವಂತ ರೀತಿಯಲ್ಲಿ ಅದನ್ನ ಕರೆಕ್ಟ್ ಆಗಿ ಇದ್ ಮಾಡ್ಬೇಕಾಗುತ್ತೆ ಸರ್. ಇವತ್ತೇನೆ ಸುಪ್ರೀಂ ಕೋರ್ಟ್ ಯಾವುದೇ ವಾದವನ್ನ ಕೇಳಕ್ ತಯಾರಿಲ್ಲ. ನಾವು ಲೈವ್ ಅಲ್ಲಿ ನೋಡ್ತಾ ಇದ್ದೋ, ಲೈವ್ ಅಲ್ಲಿ ನೋಡ್ತಾ ಇದ್ದೋ ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಯಾವುದೇ ವಾದನ ಕೇಳಕ್ ತಯಾರಿರ್ಲಿಲ್ಲ ಅವರು. ಅದು ಹೌದು ಸರ್, ನಾವು ಒಪ್ಕೊಂತೀನಿ ಅದನ್ನ. ಅದಕ್ಕೆ ಇವಾಗ ಪ್ರಿನ್ಸಿಪಲ್ ಇವರು ಇದಾರಲ್ಲ ಸರ್, ಚೀಫ್ ಜಸ್ಟಿಸ್ ಇದಾರಲ್ಲ, ಅವ್ರ ಮುಂದೆ ತಗೋಬೇಕಾಗ್ತದೆ. ಯಾಕೆಂತಂದ್ರೆ ಇವರು ಒಂದ್ ಸೈಡ್ ಮಾಡ್ತಾ ಇದಾರೆ, ನಮ್ಗೆ ನಮ್ಮ ವಾದನ ಕೇಳ್ತಿಲ್ಲ, ಅದಕ್ಕೆ ಮರುಪರಿಶೀಲನೆ ಮಾಡ್ಬೇಕು ಅಂತ ಹೇಳಿ ಬೇರೆ ಒಂದೊಂದು ಇದು ಫುಲ್ ಬೆಂಚ್ ಗೆ ಹೋಗ್ಬೇಕಾಗ್ತದೆ. ಇವರು ಏನ್ ತ್ರಿಸದಸ್ಯ ಪೀಠ ಬಿಟ್ಟು ಮುಂದಿನ ಪೀಠಕ್ಕೆ ಹೋಗ್ಬೇಕಾಗ್ತದೆ. ಸಂವಿಧಾನಕ್ಕೆ ಇವತ್ತು ತೊಂದರೆ ಆಗುತ್ತೆ ಸರ್. ಇವತ್ತು ಸರ್ಕಾರ ಇದು ಕೋರ್ಟ್ ಮಾಡಿರುವಂತ ಆದೇಶನ ನಾವು ಇವತ್ತು ಉಲ್ಲಂಘನೆ ಮಾಡಲೇಬೇಕಾಗಿದೆ. ಇವತ್ತು ನೀರ್ ಬಿಟ್ರೆ ನಾವು ನಾಶ ಆಗ್ತೀವಿ. ಅಂತ ಸಮಯದಲ್ಲಿ ನಾವು ಏನಾದ್ರೂ ಅದನ್ನ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡದೇ ಇದ್ರೆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರ್ತದೆ. ಇಂಥ ಸಮಯದಲ್ಲಿ ನಾವು ಅದನ್ನ ಮನವರಿಕೆ ಮಾಡ್ಬೇಕಾಗ್ತದೆ ಕೋರ್ಟ್ಗೆ. ಇದು ಸರ್ಕಾರದ ಜವಾಬ್ದಾರಿ. ಅದು ಆ ಸರ್ಕಾರ ಯಾಕೆ ಜನರ ಮಧ್ಯೆ ಇದು ಕೋರ್ಟ್ಗೆ ಸರಿಯಾದಂತ ಮಾಹಿತಿ ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಕೋರ್ಟ್ಗೆ ಸರಿಯಾದಂತ ವಾದನ ಮಂಡನೆ ಮಾಡೋದಕ್ಕೆ ಇವತ್ತು ಸರಿಯಾದಂತ ಸಮಯ ಆಗಿದೆ ಸರ್. ಈಗ ಕರೆಕ್ಟ್ ಆಗಿ ಹೋಗಿ ಇವಾಗ ಮಾಡ್ಬೇಕಾಗುತ್ತೆ ಫುಲ್ ಬೆಂಚ್ ಅಲ್ಲಿ. ಅಲ್ಲ ಕರೆಕ್ಟ್, ತಾವ್ ಹೇಳ್ತಾರ ಮಾಹಿತಿ. ಈಗ ಯಾವ ರೈತನು ಕೂಡ ಈ ತರ ಮಾತಾಡಿರ್ಲಿಲ್ಲ. ಈಗ ಇದು ಇವತ್ತಿನ ಸಮಸ್ಯೆ ಅಲ್ಲ, ಈಗ ಇದು ದಶಕದ ಸಮಸ್ಯೆ. ಮತ್ತೆ ಇದು ಒಂದಿನದಲ್ಲಿ ಸಾಧುವಾಗುವಂತದ್ದಲ್ಲ ಇದು. ಈಗ ಏನಿದೆ ಅಂದ್ರೆ ಬರ ಇದೆ, ಬೆಳೆ ಒಣಗೋಗಿದೆ, ಕುಡಿಯೋಕ್ ನೀರ್ಲ, ಇಂತಹ ಸ್ಥಿತಿ ಇದೆ. ಇಂತಹ ಸ್ಥಿತಿಲಿ ನೀರ್ ಬಿಟ್ರೆ ಏನಾಗುತ್ತೆ ಅನ್ನೋದು ಸರ್ಕಾರ ಹೇಳಿಲ್ಲ ಅಂತ ಹೇಳೋದ್ ನೀವು ಸರ್. ಈಗ ನಾವ್ ಹೇಳೋದಂತ ಏನಂತಂದ್ರೆ, ಕುಡಿಯೋಕೆ ಆಗಿದ್ರೆ ಇದು ಬೆಳೆಯಕ್ ಬಿಟ್ಕೊಂತ ಇದಾರಪ್ಪ, ನಾವು ಬೆಳೆ ಮಾಡ್ತಾ ಇದೀವಿ ಅಂತಂದ್ರೆ ಅದೊಂಥರ ಆಗ್ತಾ ಇತ್ತು. ನಮ್ ಕುಡಿಯಕ್ಕೆ ನೀರಿಲ್ಲ ಅನ್ನೋದನ್ನ ಮನವರಿಕೆ ಮಾಡ್ಬೇಕಲ್ಲ ಸರ್. ಮನವರಿಕೆ ಮಾಡದೆ ನಾವೇನು ಮಾಡಕ್ಕಾಗಲ್ಲ ಇವತ್ತೊಂದು ಪರಿಸ್ಥಿತಿಯಲ್ಲಿ. ಆ ಪರಿಸ್ಥಿತಿಗೆ ನಮ್ಮ ಆದೇಶ ಆಗಿದೆ. ಇವತ್ತು ಕೋರ್ಟ್ ಅದನ್ನ ಇದು ಸರ್ಕಾರ ಏನಾದ್ರೂ ನಾವ್ ಬಿಡೋದಿಲ್ಲ ಅಂತ ಉಲ್ಲಂಘನೆ ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಅದನ್ನ ತಮಿಳ್ನಾಡು ಸರ್ಕಾರ ಅದನ್ನ ಮೂವ್ ಮಾಡ್ತಾರೆ. ಆಗ ಸರ್ಕಾರನೇ ಬಲಿ ಆಗ್ತದೆ ಅವಾಗ. ಅದರಿಂದ ನಾವ್ ಹೇಳ್ತಿರೋದ್ ಏನಂತಂದ್ರೆ, ಈಗ ಸಂವಿಧಾನಕ್ಕೆ ಧಕ್ಕೆ ಬರ್ತದೆ. ಯಾಕೆಂದ್ರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ತೊಂದರೆ ಆಗ್ತದೆ ಈ ತೀರ್ಪಿನಿಂದ ಅಂತೇಳಿ ಮುಂದೆ ಹೋಗ್ಬೇಕಾಗ್ತದೆ. ಇವತ್ತು ಸಂವಿಧಾನ ಪೀಠಕ್ಕೆ ಹೋಗ್ಬೇಕಾಗ್ತದೆ. ಈಗ ಸಂವಿಧಾನದ ಪೀಠದ ಮುಂದೆ ತಗೊಂಡೋಗ್ಬೇಕಾಗ್ತದೆ ಕೇಸನ್. ಈಗ ಈ ಒಂದು ಎಕ್ಸ್ಪರ್ಟೈಸ್ ಮಾತುಗಳು ಸರ್ಕಾರದ ಅಧಿಕಾರಿಗಳಿಗೆ, ಸರ್ಕಾರದ ಕಾನೂನು ತಜ್ಞರಿಗೆ ಗೊತ್ತಿಲ್ವಾ? ಇದು ಮಾಡಿಲ್ಲ. ಈಗ ಇನ್ನೊಂದೇನಾಗ್ತದೆ ಅಂತಂದ್ರೆ, ವಾದ ಕೇಳಕ್ಕೆ ರೆಡಿ ಇಲ್ಲ ಅಂತಂದ್ರೆ ಒಂದು ಪರಾಧಿಕಾರ ಕೊಟ್ಟಿರುವಂತಹ ಆದೇಶನೇ ಪಾಲನೆ ಮಾಡಿ ಅಂತ ಹೇಳ್ತದೆ ಕೋರ್ಟ್ ಅಂತಂದ್ರೆ. ಅದು ಕೋರ್ಟ್ ನ ಒಂದು ನಾವು ನೇರವಾಗಿ ಅದನ್ನ ವಿರೋಧ ಮಾಡೋದಕ್ಕಿಂತಾನು ನಾವು ಸಂವಿಧಾನ ಪೀಠಕ್ಕೆ ಹೋಗ್ಬಿಡೋದು, ಮುಂದಿನ ಪೀಠಕ್ಕೆ ಹೋಗೋದು ಒಳ್ಳೇದಾಗುತ್ತೆ ಸರ್. ಅದು ಅಂದ್ರೆ ಈಗ ಸದ್ಯಕ್ಕೆ ಅಂದ್ರೆ ಆಗ್ಲೂ ಕೂಡ ಕೋರ್ಟ್ ನಾವು ತೀರ್ಮಾನ ಮಾಡ್ತೀವಿ, ನೀವು ನೀರ್ ಬಿಡಿ ಅಂತ. ಆಗೋದಿಲ್ಲ ಸರ್, ಅದು ಆಗೋದಿಲ್ಲ. ಯಾಕಂತಂದ್ರೆ ಎರಡು ರಾಜ್ಯಗಳ ಕಾನೂನನ್ನ ಮತ್ತೆ ಇದು ಜನರ ಮಧ್ಯೆ ಒಂದು ಒಡಂಬಡಿಕೆಗಳ ವ್ಯತ್ಯಾಸ ಆಗ್ತದೆ ಅಂತಂದಾಗ ಅದನ್ನ ಬಿಟ್ಕೊಡಕ್ ಆಗೋದಿಲ್ಲ. ಸಂವಿಧಾನ ಪೀಠ ಅಡ್ಮಿಟ್ ಮಾಡ್ಕೊಳ್ತದೆ, ವಾದ ಕೇಳೇ ಕೇಳ್ತದೆ.
ಇಲ್ಲಿ ವಾದ ಕೇಳುವಂತ ಜೊತೆಗೆ ಇಲ್ಲಿ ಒಂದು ಏನ್ ಗಮನಿಸಬೇಕಾಗಿತ್ತು ಅಂತಂದ್ರೆ, ಈ ಯಾಕೆ ಯಾವುದೇ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನಿನ್ನೆ ಬಿಜೆಪಿ ಸರ್ಕಾರ ಆಯ್ತು, ಮೊನ್ನೆ ಜೆಡಿಎಸ್ ಸರ್ಕಾರ ಆಯ್ತು, ಇಂತ ಸರ್ಕಾರಗಳು ಯಾಕೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗೆ 2007 2017 2018 2019 ಈಗ 2023 ಯಾಕೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗೆ ಪ್ರಾಧಿಕಾರದ ಮುಂದೆ ಒತ್ತಾಯ ಮಾಡಲಿಲ್ಲ ಸರ್? ಈಗ ನಾವು ಹೇಳೋದೇನು ಅಂತಂದ್ರೆ, ಈ ಕಾವೇರಿ ಪ್ರಾಧಿಕಾರದ ಆದೇಶ ಬಂತಲ್ವಾ ಸರ್, ಅಲ್ಲಿ ಬಂದಂತ ಸಮಯದಲ್ಲಿ ಮಳೆ ಕಡಿಮೆ ಆದ್ರೆ ಎಷ್ಟು ಕಡಿಮೆ ಆದ್ರೆ ಎಷ್ಟು ನೀರು ಬಿಡಬೇಕು, ಎಷ್ಟು ಜಾಸ್ತಿ ಆದ್ರೆ ಎಷ್ಟು ಕೊಡಬೇಕು, ಎಷ್ಟು ಮಿನಿಮಮ್ ಆದ್ರೆ ಎಷ್ಟು ಕೊಡಬೇಕು, ಇದನ್ನೆಲ್ಲಾನು ಅವರು ಅನಾಲಿಸಿಸ್ ಮಾಡಿ ಹೇಳಬೇಕಾಗಿತ್ತು ಆ ಪ್ರಾಧಿಕಾರದ ಆದೇಶದಲ್ಲಿ. ಆದ್ರೆ ಅದು ಹೇಳಿಲ್ಲ ಅಂತ ನಾವು ಕೋರ್ಟ್ಗೆ ಇವತ್ತು ಮನವರಿಕೆ ಮಾಡಬೇಕಾಗಿದೆ. ಇವತ್ತು ನೀರೇ ಮಳೆನೇ ಹೊಡೆದೇ ಇರುವಾಗ ನಾವು ನೀರೇ ಹೇಗೆ ಬಿಡಕ್ಕಾಗುತ್ತೆ ಸರ್? ಅದನ್ನ ಅದ್ರ ಮನವರಿಕೆ ಪ್ರಾಧಿಕಾರದ ಆದೇಶನೇ ಮನವರಿಕೆ ಮಾಡ್ಬೇಕಾಗುತ್ತೆ, ಅದ್ರ ಮೇಲೆನೆ ನಾವು ವಾದ ಮಾಡ್ಬೇಕಾಗುತ್ತೆ. ಇವತ್ತು ನಮ್ಮ ನಾವು ಎಲ್ಲೋ ಒಂದ್ ಕಡೆ ಕಾನೂನಲ್ಲಿ ನಮ್ ಸರ್ಕಾರ ಎಡವಿದೆ ಅಂತಾನೆ ಮೊದಲಿನಿಂದಾನು ಎಡ್ಕೊಂಡ್ ಬಂದಿದೆ ಸರ್. ಅದು ಸರಿಯಾದಂತ ಮಾಹಿತಿನ ಅದಿ ಪ್ರಾಧಿಕಾರದ ಮುಂದೆನೂ ಸಬ್ಮಿಟ್ ಮಾಡ್ಲಿಲ್ಲ. ಮತ್ತೆ ಮಳೆ ಇಲ್ಲದೆ ಇದ್ದಾಗ ಎಷ್ಟು ಬಿಡ್ಬೇಕಾಗ್ತದೆ ಅಂತ ಇಷ್ಟಿಷ್ಟು ಬಿಡ್ಬೇಕು ಅಂತ ಹೇಳ್ಬಿಟ್ರಲ್ಲ ಸರ್ ಅವರು. ಆದ್ರೆ ಮಳೆ ಇಲ್ಲದೆ ಇದ್ದಾಗ ಎಷ್ಟು ಬಿಡ್ಬೇಕು ಅಂತ ಹೇಳ್ಬೇಕಾಗಿತ್ತು. 5,000 ಕ್ಯುಸೆಕ್ಸ್ ಬಿಡಿ ಅನ್ನೋದು ಯಾವ ಲೆಕ್ಕ? ಯಾವ ಮ್ಯಾಥಮೆಟಿಕ್ಸ್, ಅರ್ಥಮೆಟಿಕ್ಸ್, ರೇಖಾಗಣಿತ ಏನದು? ಅದು ಹೇಳ್ತಾ ಇಲ್ಲ ಸರ್ ಅವರು. ಇವತ್ತು 7 TMC ನೀರು ಹೊರಟೋಗುತ್ತೆ. ಇವತ್ತು 15 ದಿವಸ 5 TMC ನೀರು ಬಿಟ್ರೆ 7 TMC ನೀರು ಹೊರಟೋಗುತ್ತೆ. ಕಾವೇರಿಯಲ್ಲಿ ಏನಿರುತ್ತೆ ಸರ್ ನೀರು? ಇದು KRS ಅಲ್ಲಿ. ಮತ್ತೆ ಕುಡಿಯಕ್ಕೆ ಬೆಂಗಳೂರು ಕುಡಿಯಕ್ಕೆ 28 TMC ನೀರು ಬೇಕು ಒಂದ್ ವರ್ಷಕ್ಕೆ. ಇದು ಇವತ್ತು ರೈತರ ಸಮಸ್ಯೆಗಿಂತ ಬೆಂಗಳೂರಿನ ನಾಗರಿಕರ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಇದು ಇವತ್ತು ಬೆಂಗಳೂರು ನಾಗರಿಕರು ಆ ಕಡೆ ಗಮನ ಕೊಡಬೇಕಾಗಿದೆ. ಈಗ ಇದು ಪರಿಸ್ಥಿತಿ ಆಗಿರುವಂತದ್ದು ಅಲ್ಲ, ಈಗ ಸದ್ಯಕ್ಕೆ ಸರ್ಕಾರದ ಮುಂದೆ ಇರತಕ್ಕಂಥದ್ದು ಸಂವಿಧಾನ ಪೀಠಕ್ಕೆ ಹಾಕಬೇಕು ಅಂತ. ಹೌದು ಹೌದು ಸರ್, ಫುಲ್ ಬೆಂಚ್ ಗೆ ಹೋಗ್ಬೇಕಾಗುತ್ತೆ. ಫುಲ್ ಬೆಂಚ್ ಅಲ್ಲಿ ಈ ತರ ನಮ್ಮ ವಾದನ ಕೇಳಕ್ಕೆ ರೆಡಿ ಇಲ್ಲ ಅವರು, ನೀರು ಬಿಟ್ಟು ಬರ್ರಿ ಅಂತ ಹೇಳ್ತಾ ಇದಾರೆ. ಅದನ್ನ ನಾವು ಒಪ್ಕೊಳಕ್ ಆಗೋದಿಲ್ಲ, ಮಳೆ ಆಗಿಲ್ಲ ಅಂತ ಅದನ್ನ ಕುಲಂಕುಷವಾಗಿ ಹೇಳ್ಬೇಕಾಗುತ್ತೆ ಸರ್. ಅಂದ್ರೆ ಈಗ 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 ಕಾನೂನು ತಜ್ಞರುಗಳು ಈ ಪ್ರಾಧಿಕಾರದ ಜೊತೆಗೆ ಹಲವಾರು ಮೋಹನ್ ಕಾತರಿಕೆ ಅಂತಹ ಎಕ್ಸ್ಪರ್ಟ್ಸ್ ಗಳು ಕೂಡ ಇದಾರೆ, ದಶಕಗಳಿಂದ ಮಾತಾಡ್ತಾ ಇದಾರೆ. ಆದ್ರೆ ಇವರು ಸಂವಿಧಾನದ ಮುಂದೆ, ಸಂವಿಧಾನದ ಪೀಠದ ಮುಂದೆ ತರೋದಕ್ಕೆ ಈಗಾಗಲೇ ಇವತ್ತೇ ಅಪ್ಲೈ ಮಾಡಬಹುದಾಗಿತ್ತಲ್ವಾ? ಹೌದು, ಮರುಪರಿಶೀಲನೆ ಮಾಡಬಹುದಾಗಿತ್ತು ಸರ್, ಇವತ್ತೇ ಮಾಡಬಹುದಾಗಿತ್ತು. ಯಾಕೆ ತಡ ಮಾಡ್ತಾ ಇದಾರೆ? ಏನು ಎಣಿಸ್ತಾ? ಈಗ ನಿನ್ನೆ ನಾವು ವಿರೋಧ ಪಕ್ಷದ ನಾಯಕರು ಇದು ಮತ್ತೆ ನಮ್ಮ ಎಲ್ಲ ಸಂಸದರನ್ನು ಸೇರಿಸಿಕೊಂಡು ನಾವು ಸಭೆ ಮಾಡ್ತೀವಿ ಅಂತ ಇಲ್ಲಿಂದ ಹೋದ್ರು ಸರ್. ಆದ್ರೆ ಯಾವ್ದು ಕಾರ್ಯಗತ ಆಗ್ಲಿಲ್ಲ. ವಿರೋಧ ಪಕ್ಷಗಳು ರಾಜಕೀಯ ಮಾಡ್ತಾ ಇದಾರೆ. ಹೌದು, ಅದು ಅವರ ಲಾಭಕ್ಕೆ ಅವ್ರು ಮಾಡುವಂತದಕ್ಕಿಂತ ಅದೇ ತಮಿಳ್ನಾಡಲ್ಲೇ ವಿರೋಧ ಪಕ್ಷಗಳು ಆಡಳಿತ ಪಕ್ಷಗಳು ಎಲ್ಲ ಒಂದಾಗ್ತಾರೆ ಸರ್. ಎಲ್ಲ ಸಪೋರ್ಟ್ ಮಾಡ್ತಾರೆ. ಕಾವೇರಿ ವಿಷಯ ಅಂತ ಬಂತು ಅಂತಂದ್ರೆ ಸಣ್ಣ ಸಣ್ಣ ಪಕ್ಷಗಳು ಸಹ ಕಾವೇರಿ ಪರವಾಗಿ ಇದು ಅವರ ಸರ್ಕಾರದ ಪರವಾಗಿರ್ತಾರೆ. ಇಲ್ಲಿ ರಾಜಕೀಯ ಮಾಡ್ತಿದ್ರೆ ನೀವು ಹಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡ್ಬೇಕಾಗಿತ್ತು. ಇವ್ರ ಮೇಲೆ ಅವ್ರ ಕೆಚ್ಚಾಡ್ಕೊಳ್ಳೋದು, ಅವ್ರ ಮೇಲೆ ಇವ್ರ ಸರ್ಕಾರ ಇದ್ದಾಗ ಅವ್ರ ಅನ್ನೋದು, ಅವ್ರ ಸರ್ಕಾರ ಇದ್ದಾಗ ಇವರಂದು, ಎಲ್ಲಾನು ಹಾಳು ಮಾಡ್ಬಿಟ್ರು ಸರ್ ಕರ್ನಾಟಕದ ರೈತರನ್ನ. ಅಲ್ಲ ಈಗ ಈಗ ಒಂದೇನು ಅಂದ್ರೆ ಕರ್ನಾಟಕದಲ್ಲಿ ಈಗ ನೋಡಿದ್ರೆ ಈಗ ಯಾವಾಗ್ಲೂ ಪ್ರತಿ ಸಲ ಬರಗಾಲ ಬಂದಾಗನೇ ಈ ಸಮಸ್ಯೆ ಬರುತ್ತೆ. ಇಲ್ಲಾಂದ್ರೆ ಯಾವ ಸಮಸ್ಯೆ ಯಾರು ಮರ್ತಬಿಟ್ಟು ಆರಾಮಾಗಿರ್ತಾರೆ ಇಲ್ಲಿ ಅಂದ್ರೆ ಬೆಂಕಿ ಬಿದ್ದಾಗ ಬಾವಿ ತೊಡ್ತಾ ಇದಾರೆ ಈಗ. ಹೌದು ಸರ್, ಹೌದು. ಯಾಕೆಂತಂದ್ರೆ ಇದನ್ನ ಮಾಡ್ಬೇಕಾಗಿರೋದು ಏನಂತಂದ್ರೆ, ಈ ವರ್ಷ ಮಳೆ ಆಗಿಲ್ಲಪ್ಪ, ಇಷ್ಟು ಮಳೆ ಆಗಿದೆ, ನೀರ್ ಬಿಡ್ಬೇಕು ಅದನ್ನೇ. ಈಗ ಅದನ್ನ ಅದ ಕಡೆಯಿಂದ ಒಂದು ತೀರ್ಪು ತಗೋಬೇಕು. ಈಗ ಮಂಡ್ಯ ಸಂಸ್ಥೆ ಸುಮಲತಾ ಇದುವರೆಗೂ ಮಾತಾಡೇ ಇರಲಿಲ್ಲ. ಇವತ್ತು ಮೋದಿಯವರು ಈಗ ಏನೋ ಒಂದು ಹೇಳ್ಕೊಟ್ಟಿದ್ದಾರೆ, ಅದನ್ನ ಬಂದು ಇಲ್ಲಿ ಗಿಣಿ ಪಾಠ ಒಪ್ಪಿಸ್ತಾ ಇದಾರೆ. ಇಲ್ಲಿ ಸರಿ ಇಲ್ಲ, ಇಲ್ಲಿ ಹಿಂಗ್ ಸರಿ ಇಲ್ಲ, ಹಂಗ್ ಮಾಡ್ಬೇಕಾಯ್ತು, ಹಿಂಗ್ ಮಾಡ್ಬೇಕಾಗಿತ್ತು ಅಂತ. ಇದುವರೆಗೂ ಅವ್ರು ಒಮ್ಮೆನೂ ಇದ್ರ ಬಗ್ಗೆ ಕಾವೇರಿ ಬಗ್ಗೆ ಅಲ್ಲ ಸರ್. ಈಗ ಸುಮಲತಾ ಅವರಿಗೆ ರೈತರಿಗೆ ಕಷ್ಟ ಗೊತ್ತಿಲ್ಲ, ರೈತರ ಸಮಸ್ಯೆ ಗೊತ್ತಿಲ್ಲ. ಅವ್ರು ಏನೋ ಒಂದು ಗಿಮಿಕ್ ಮೇಲೆ ಮತ್ತೆ ರೈತರ ಒಂದು ಅಲ್ಲ ಅವರ ಗಂಡನ ಸಾವಿನ ಅನುಕಂಪದ ಮೇಲೆ ಆಯಮ್ಮ ಸಂಸದಲ್ಲಾದ್ಲೆ ವಿನ ಆಯಮ್ಮ ರಾಜಕಾರಣ ಆಗಿರ್ಬೋದು ಮತ್ತೆ ಈ ವ್ಯವಸ್ಥೆಯ ಒಂದು ತಿರುಳು ಏನು ಗೊತ್ತಿಲ್ಲ ಸರ್ ಆಕೆಗೆ. ಆಕೆಗೆ ಗೊತ್ತಿದ್ದಿದ್ರೆ ಕಾವೇರಿ ವಿಷಯ ಬಂದಾಗ ಅವ್ರ ಸಮಸ್ಯೆ ಅವ್ರ ಜಿಲ್ಲೆಯದು ಅದನ್ನ ಮೊದಲಿಗೆ ಅದನ್ನ ಸರ್ಕಾರದ ಜೊತೆ ಮಾತಾಡುವಂತದ್ದು, ಸರ್ಕಾರದ ಕಮ್ಯುನಿಕೇಶನ್ ಮಾಡುವಂತದ್ದು, ಇವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಮಾಡ್ಬೇಕಾಗಿರೋದಕ್ಕೆ ಆಕೆ ಜವಾಬ್ದಾರಿ ಆಗಿತ್ತು. ಈಗ ಮಾತಾಡುವಂತದ್ ತಪ್ಪಾಗ್ತದೆ ಸಂಗತ ಅವರು. ಅಲ್ಲ ಈಗ ಅವ್ರು ಹೇಳ್ತಾರೆ ಏನೋ ತಮಿಳ್ ಜೊತೆ ಮಾತಾಡಿ, ನಿಮ್ದೇ ಅಲಯನ್ಸ್ ಅಲ್ವಾ, ನಿಮ್ ಇಂಡಿಯನ್ ಅಲಯನ್ಸ್ ಅಲ್ವಾ, ನಿಮ್ ಜೊತೆ ಮಾತನಾಡಿ, ನಿಮ್ ರಾಜಕೀಯ ಅಲಯನ್ಸ್ ಅಲ್ವಾ, ಅವರು ಮಾತನಾಡಿ ನೀರನ್ನ
ಇದು ಅವರ ರಾಜ್ಯದ ಹಿತಾಸಕ್ತಿನ ಕಾಪಾಡ್ಕೊಳ್ಳೋದಕ್ಕೆ ಅವ್ರು ನೂರು ಕಷ್ಟ ಪಡ್ತಾರೆ ಸರ್. ಅವರು ತಮಿಳ್ನಾಡು ಬಗ್ಗೆ ನಾನು ಮಾತಾಡೋದೇ ಇಲ್ಲ, ಯಾಕೆಂತಂದ್ರೆ ತಮಿಳ್ನಾಡಿನ ಹಿತಾಸಕ್ತಿ, ಅಲ್ಲಿನ ಜನರ ಹಿತಾಸಕ್ತಿ ಮತ್ತೆ ರೈತರ ಹಿತಾಸಕ್ತಿ ಕಾಪಾಡೋದಕ್ಕೆ ಅವರು ನೂರು ಶ್ರಮ ವಹಿಸ್ತಾರೆ. ಆದ್ರೆ ಅವರು ವಿರೋಧ ಪಕ್ಷಗಳು ಕೂಡ ಅವ್ರ ಜೊತೆ ಹೋಗಿದ್ದೀವಿ. ಇವತ್ತು ಬಿಜೆಪಿ ಅವರು ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ಲಿ ಸರ್ ನೋಡೋಣ. ಬಿಜೆಪಿ ಅವರು ಕಾವೇರಿಗೆ ಹೌದು ನೀರು ನಾವು ಕೇಳಬಾರ್ದಾಗಿತ್ತು ಅಂತ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಡ್ಲಿ ನೋಡೋಣ. ಅವರು ಇವರು ಸುಮಲತಾ ಮಾತಾಡ್ತಿದಾರಲ್ಲ, ಆ ರೀತಿ ಏನಾದ್ರೂ ಮಾತಾಡ್ಲಿ ಅಲ್ಲಿ. ಸುಮಲತಾ ಒಬ್ಬರೇ ಅಲ್ಲ, ಕುಮಾರಸ್ವಾಮಿ ಮಾತಾಡ್ತಾರೆ, ಬಸವರಾಜ ಬೊಮ್ಮಾಯಿ ಮಾತಾಡ್ತಾರೆ. ತಪ್ಪು ಸರ್ ಅವೆಲ್ಲಾನು, ಯಾಕೆಂತಂದ್ರೆ ಅವರು ಅವರ ರಾಜಕೀಯ ಲಾಭಕ್ಕೋಸ್ಕರಾಗಿ ರೈತರನ್ನ ಬಲಿ ಕೊಡುವಂತದ್ದು ಇದೆಯಲ್ಲ ಸರ್, ಅದು ತಪ್ಪಾಗುತ್ತೆ. ಯಾಕೆಂತಂದ್ರೆ ಸುಮಲತಾ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಮತ್ತೆ ಬೊಮ್ಮಾಯಿ ಆಗಿರ್ಬೋದು, ಅದ ಅವ್ರ ಸರ್ಕಾರಗಳ ಅವ್ರದ್ದು ಸರ್ಕಾರಗಳಿತ್ತಲ್ಲ ಸರ್, ಆಗ ಅದನ್ನ ಕಾನೂನಾತ್ಮಕವಾಗಿ ಅದನ್ನ ಸರಿಪಡಿಸಬಹುದಾಗಿತ್ತಲ್ವಾ. ಮುಂದೆ ಇವ ಬರುವಂತ ಸಮಸ್ಯೆಗಳನ್ನ ಅದನ್ನ ಕೂಲಂಕುಷವಾಗಿ ಕಾನೂನು ಹೋರಾಟ ಮಾಡಿ ಅದನ್ನ ಸರಿಪಡಿಸ್ಕೋಬಹುದಾಗಿತ್ತಲ್ಲ. ಆದ್ರೆ ಇದು ಇವ್ರದ್ದು 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 ಸರಿ ಅಂತ ನಾನು ಹೇಳೋದಿಲ್ಲ, ಈಗಿರುವಂತ ಸರ್ಕಾರದ್ದು ಸರಿ ಅಂತಾನು ಹೇಳೋದಿಲ್ಲ. ಅವರು ಸಹ 5 ವರ್ಷ ನಿರಂತರವಾದಂತ ಆಡಳಿತ ಮಾಡಿರುವಂತ ಮುಖ್ಯಮಂತ್ರಿನೇ ಇದಾರೆ. ಆಗ್ಲೇ ಅವ್ರು ಮಾಡಬಹುದಾಗಿತ್ತು ಅದನ್ನ, ಆಗೂ ಸಮಸ್ಯೆ ಬಂದಿತ್ತು, ಅವ್ರು ಇದ್ದಾಗ್ಲೂ ಸಮಸ್ಯೆ ಬಂದಿತ್ತು. ಮತ್ತೆ ಮತ್ತೆ ಪದೇ ಪದೇ ಬರ್ತಾ ಇದೆ. ಈಗ 3 ವರ್ಷ ಕಂಟಿನ್ಯೂಸ್ ಆಗಿ ಮಳೆ ಬಂತು, ಏನು ಸಮಸ್ಯೆ ಇಲ್ಲ, 100 FPMC ನೀರು ಆಯ್ತಲ್ಲ, ಅವ್ರು ಹಿಡಿಟ್ಕೋಬಹುದಾಗಿತ್ತಲ್ಲ ಸರ್ ಅದನ್ನ. ಮಳೆ ಚೆನ್ನಾಗಿ ಬಂದಾಗ, ಮಳೆ ಚೆನ್ನಾಗಿ ಬಂದಾಗ ನೀವು ವಾರ್ಡ್ ಯಾಕೆ ಈಗ 2-3 ತಿಂಗಳ ಹಿಂದೆನೆ 2-3 ತಿಂಗಳ ಯಾಕೆ ಡ್ಯಾಮ್ ಖಾಲಿ ಆಗೋಯ್ತು, ಏನ್ ಸಮಸ್ಯೆ ಆಗಿತ್ತು? ಯಾವ ಇಲ್ಲಿ ಸರ್ ಡ್ಯಾಮ್ ಇದು KRS ಡ್ಯಾಮ್ ಅಲ್ಲಿ ಹಿಂದೆ ಎಲ್ಲ ಮಳೆ ಚೆನ್ನಾಗಿ ಆಗಿತ್ತು, ಎಲ್ಲ ನೀರು ಚೆನ್ನಾಗಿತ್ತು. ಇಲ್ಲ ಇಲ್ಲ, ಇದು ಇನ್ನೊಂದೇನು ಅಂತಂದ್ರೆ, ಒಂದು ಸಾರಿ ಇದು ಕಾಲುವೆಗಳಿಗೆ ನೀರ್ ಬಿಟ್ರು ಏನು ಬೆಳೆ ಮಾಡೋದಕ್ಕೆ ಅಂತೇಳಿ. ಆದ್ರೆ ಮುಂದೆ ರೈತರು ಸರ್ಕಾರಕ್ಕೆ ಎಚ್ಚರಿಕೆನು ಕೊಟ್ರು, ಮಳೆ ಕಡಿಮೆ ಆಗ್ತಾ ಇದೆ, ನೀವು ಈಗ ನೀರ್ ಬಿಡ್ತಾ ಇದ್ರೆ ನಾವು ಬೆಳೆ ಮಾಡ್ತೀವಿ ಮತ್ತೆ ಅದನ್ನ ಬೆಳೆ ನಷ್ಟ ಆಗ್ತದೆ ನಮ್ಗೆ ಅಂತೆಲ್ಲ ಹೇಳಿದ್ರು. ಆದ್ರೂ ಸಹ ನೀರ್ ಬಿಟ್ರು. ಯಾಕೆ? ಅದೇ ಖಾಲಿ ಆಗೋ ಇದು ಮುಂದೆ ಮಳೆ ಬರ್ತದೆ ಅನ್ನೋ ಒಂದು ಅಂದಾಜದ ಮೇಲೆ ಬಿಟ್ಬಿಟ್ಟಿದಾರೆ. ಅದು ತಪ್ಪು, ಅದು ಆಕ್ಚುಲಿ ಆ ರೀತಿ ಇದು ನಾವು ಹವಾಮಾನ ಇಲಾಖೆ ರಿಪೋರ್ಟ್ಸ್ ಎಲ್ಲ ತಗೊಂಡು ಮಾಡ್ಬೇಕಾಗಿತ್ತು ಅಲ್ಲಿನ ಇಂಜಿನಿಯರ್ಸ್. ಆದ್ರೆ ಅದನ್ನ ತಗೊಳ್ತೀರ ಮಾಡಿರೋಂಥದ್ದು ಅವ್ರದ್ದು ತಪ್ಪಿದೆ. ಇವತ್ತು ಕಾವೇರಿಯಲ್ಲಿ ಹೆಚ್ಚು ನೀರು ಇದ್ರೆ ಹೆಚ್ಚಿಗೆ ತಮಿಳ್ನಾಡು ಕೇಳ್ತದೆ ಅಂತ ಅದನ್ನು ಖಾಲಿ ಮಾಡಿರುವಂತದ್ದು ಇದ್ರು ಕಂಡು ಬರ್ತದೆ ಸರ್. ಇದು ನಾನು ಯಾಕೆಂತಂದ್ರೆ ಅದರ ಬಗ್ಗೆ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಏನ್ ಮನಸ್ಥಿತಿ ಇಟ್ಕೊಂಡು ಮಾಡಿದ್ರು ಅಂತ. ಆದ್ರೆ ಇವತ್ತು ಕಾವೇರಿ ಇದು ತಮಿಳ್ನಾಡಿನ ಹಿತಾಸಕ್ತಿನ ಅಲ್ಲಿನ ರಾಜಕೀಯ ಪಕ್ಷಗಳು ಎಲ್ಲಾ ಪಕ್ಷಗಳು ಕಾಪಾಡ್ತಾ ಇದೆ. ಆದ್ರೆ ನಮ್ಮ ರಾಜ್ಯದ ರಾಜಕೀಯ ಪಕ್ಷಗಳು ನಮ್ಮ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡೋದ್ರಲ್ಲಿ ವಿಫಲರಾಗ್ತಾ ಇದಾರೆ ಸರ್. ಈಗ ಮತ್ತೆ ಈಗ 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 ಈ ಸುಪ್ರೀಂ ಕೋರ್ಟ್ ಮುಂದೆ ಮತ್ತೆ ಸರ್ಕಾರ ಹೋಗುತ್ತೆ ಅರ್ಜಿ ಸಲ್ಲಿಸುತ್ತೆ ಅಥವಾ ಇವೆಲ್ಲ ಜೊತೆಗೆ ಮತ್ತೆ ಸುಪ್ರೀಂ ಕೋರ್ಟ್ ಕೇಳ್ಬಹುದು, ವಿಚಾರಣೆ ಮಾಡಬಹುದು. ಇದ್ರ ಮಧ್ಯೆ ಹವಾಮಾನ ಇಲಾಖೆ ಮತ್ತೆ ಒಂದು ವರದಿ ಕೊಟ್ಟಿದೆ, ಮತ್ತೆ ಮಳೆ ಆಗತ್ತೆ, ಅತಿ ಹೆಚ್ಚು ಮಳೆ ಆಗತ್ತೆ ಅಂತ ಕೂಡ ಹೇಳ್ತದೆ. ಇದು ಕೂಡ ಒಂದು ಪರಿಹಾರ ಆಗ್ಬೋದಾ ಸರ್? ಮಳೆ ಆದ್ರೆ ಎಲ್ರಿಗೂ ಪರಿಹಾರ ಸರ್. ಯಾರು ಅವರು ನೀರು ಕೇಳೋದಿಲ್ಲ, ಇವರು ಕೇಳಲ್ಲ, ಸುಮ್ನೆ ಆಗೋಗ್ತಾರೆ. ಯಾಕಂದ್ರೆ ಅವ್ರ ಡ್ಯಾಮ್ ಅಲ್ಲಿ ನೀರ್ ಇರುತ್ತೆ, ಇಲ್ಲಿ ಡ್ಯಾಮ್ ಅಲ್ಲಿ ನೀರ್ ಇರುತ್ತೆ, ಎಲ್ಲರೂ ಅದನ್ನ ಮರೀತಾರೆ. ಮುಂದೆ ಕಾನೂನು ಹೋರಾಟನ ಮರ್ತು ಬಿಟ್ಟು ಅದನ್ನ ಸುಮ್ನೆ ಇರ್ತಾರೆ. ಮತ್ತೊಂದ್ಸಾರಿ ಬರಗಾಲ ಬಂದಾಗ ಇದೇ ಪರಿಸ್ಥಿತಿ. ದಿಸ್ ಇಸ್ ಮೈ ಪಾಯಿಂಟ್. ಅಂದ್ರೆ ಏನೇ ಆಗ್ಲಿ, ಈಗ ಏನು ಕಾದಿದೆ, ಈಗ ಕಬ್ಬಣ ಕಾದಿದೆ, ಈಗೇನು ಈಗ ಒಂದು ಆದೇಶ ತಗೋಬೇಕು ಸರ್. ಯಾಕೆಂತಂದ್ರೆ ಮಳೆ ಎಷ್ಟು ಕಡಿಮೆ ಆದ್ರೆ ಎಷ್ಟು ನೀರ್ ಬಿಡ್ಬೇಕು, ಎಷ್ಟು ಹೆಚ್ಚಾದ್ರೆ ಎಷ್ಟು ಬಿಡ್ಬೇಕು. ಕ್ರೈಸಿಸ್ ಮ್ಯಾನೇಜ್ಮೆಂಟ್, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ಬೇಕು? ಹೌದು, ಮಾಡ್ಬೇಕಾಗುತ್ತೆ ಸರ್, ಮಾಡ್ಬೇಕಾಗುತ್ತೆ. ಎಸ್ ಸರ್, ಎಸ್, ಇದು ನಿಮ್ಮ ಸಲಹೆ ಸರ್ಕಾರ? ಹೌದು ಸರ್, ಹೌದು ಸರ್. ಥ್ಯಾಂಕ್ ಯು ಸರ್, ಮಾತಾಡಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.